ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಹೈಮಾಸ್ಕ್ ವಿದ್ಯುತ್ ದೀಪದ ಬೆಳಕು ಯಾವಾಗ? ಚರ್ಚನಪಟ್ಟಣದ ಬಸವೇಶ್ವರ ವೃತ್ತದಲ್ಲಿರುವ ಹೈಮಾಸ್ಕ್ ವಿದ್ಯುತ್ ದೀಪ ಹಾಗೂ ದ್ವೀಪದ ರಸ್ತೆಯ ಮಧ್ಯದಲ್ಲಿ ನಿರ್ಮಿಸಲಾದ ವಿದ್ಯುತ್ ದೀಪ ಉರಿಯದೇ ಸ್ಥಗಿತವಾಗಿದ್ದು ಮತಕ್ಷೇತ್ರದ ಶಾಸಕರು ಬಂದಾಗ ಮಾತ್ರ ಈ ಹೈಮಾಸ್ಕ್ ದೀಪ ಬೆಳಗುತ್ತವೆ. ನಗರದ ಕಿರಾಣಿ ವ್ಯಾಪಾರಿಯಾದ ಗಂಗಾಧರ್ ಪಾವಲೆ ಮಾತನಾಡಿ, ಪಟ್ಟಣವು ಈಗ ತಾಲೂಕು ಕೇಂದ್ರವಾಗಿದ್ದರಿಂದ ದಿನನಿತ್ಯ ಸಾವಿರಾರು ಜನ ವಾಹನಗಳು ಸಂಚರಿಸುವುದರಿಂದ ಈ ಹೈಮಾಸ್ಕ್ ದೀಪ ಹಾಗೂ ದ್ವೀಪದ ರಸ್ತೆಯಲ್ಲಿರುವ ದೀಪಗಳನ್ನು ಪಟ್ಟಣ ಪಂಚಾಯಿತಿಯು ತನ್ನ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಸರಿಯಾಗಿ ದೀಪಗಳನ್ನು ಬೆಳಗಿ ಸಾರ್ವಜನಿಕರಿಗೆ ಅನುವು ಮಾಡಿಕೊಡಬೇಕೆಂದು ಹೇಳಿದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಇತ್ತ ಗಮನಹರಿಸಬೇಕಾಗಿದೆ. ನೀವು ಹೋ, ನಿಮ್ಗೆ ಹಾಲು ಬಿಟ್ಟು ಬರ್ತಾರೆ, ನೀವು ಯಾರ ಕೈಲಿ ಕತ್ತಾರೆ ಬರೀ. ನಮ್ಗೆ ಹಿಂಗೆ ಮಾಡ್ರಿ, ಇದೇ ಬರ್ರಿ, ಇಲ್ಲಿ ಬಂದ್ರೆ ಸೂರ್ಯ ಇದು ಚಂದ್ರ ರಾತ್ರಿ 8 ಗಂಟೆ ಚಟ್ ಚಂದದಲ್ಲಿ ಲೈಟೇ ಇಲ್ಲ. ಹಾ, ಲೈಟ್ ಒಂದು ನಿಮಿಷ ಮಾಡ್ತಪ್ಪ. ಪಟ್ಟಣ ಪಂಚಾಯತಿಯವರು ವಹಿಸ್ಕೊಂಡಿದ್ದು ಕಾರ್ಯ ನಿರಂತರ ನಡೀಬೇಕಿದೆ. ಯಾಕಂದ್ರೆ ಒಂದಿನ ಹತ್ತಿ ಮತ್ತೆ 2 ದಿನ ಆದ್ರೆ ಏನು ಉಪಯೋಗ ಆಗಲ್ಲ. ಇಷ್ಟೆಲ್ಲ ದೊಡ್ಡ ಖರ್ಚು ಮಾಡ್ಕೊಂಡಿದ್ದೆ ಎಲ್ಲ ಹುಡುಕಿದ ಮೇನ್ ಇದ್ರೊಳಗೆ ಏನು ಬಜಾರ್ದೊಳಗೆ ಇದಕ್ಕೆ ಮಾಡ್ಯಾರಲ್ಲ, ಇದು ಬಹಳ ಮುಖ್ಯ ಅವಶ್ಯ ಅದ. ಈ ಕಡೆ ಮುಂದೆ ನಡಿ, 10 ವಾರದ ಆಗ್ತಾವ. ಏನೇ ಆಗಲಿ ಈ ರಸ್ತೆಗೆ ಏನು ಮೇನ್ ರಸ್ತೆ ಅದ, ಇದಕ್ಕೆ ಪಟ್ಟಣ ಪಂಚಾಯತಿಯವರು ನಿರ್ವಹಿಸಬೇಕು ಅಂತ ಹೇಳಿ ನಾವು ಇದು ಒಂದು ಹೇಳಿ. ಪಟ್ಟಣ ಪಂಚಾಯತಿ ಬರ್ತಾನೆ ಸಂಬಂಧ ರೀ, ಬರ್ತದೆ ಅವರಿಗೆ ವಹಿಸ್ಬೇಕು. ಮುಂದೆ ಅವ್ರು ನೋಡ್ಕೊಂಡು ಹೋಗೋರು ಅವ್ರು ಇರ್ತದೆ, ದಿನ ಅವ್ರು ಬಂದು ನೋಡಕ್ ಆಗುದಿಲ್ಲ. ನಿಮ್ಮ ಹೆಸರು ಸರ್? ಜಿ ಡಿ ಪೌಲ್ ಅಂತ. ನಮ್ಮ ಪಟ್ಟಣ ಪಂಚಾಯತಿ ಬಾಬು ಗೌಡ್ರಿಗೆ ಅಧ್ಯಕ್ಷರಿಗೆ ಏನಾದ್ರು ಹೇಳಿದ್ರೆ ನೀವು ಈ ತರ ಆಗ್ತಾ ಇದೆ ಅಂತೇಳಿ? ಏನೋ ಒಮ್ಮೆ 2 ಸರ್ತಿ ಹೇಳಿದ್ದೆ, ಅವರು ನೋಡ್ತಾರೆ ಏನು ಹೇಳೋ ಅವಶ್ಯಕತೆ ಬರುವುದಿಲ್ಲ. ದಿನ ಬಂದು ಅವ್ರು ಊರು ಏನು ರಸ್ತಾವೆ. ಆದ್ರೆ ಇನ್ನೊಮ್ಮೆ ನಾವು ಹೇಳ್ತೇವೆ, ನೀವೆಲ್ಲ ಇಷ್ಟೆಲ್ಲ ಕೇಳ್ಕೊತಿರಲ್ಲ, ಪಟ್ಟಣ ಪಂಚಾಯತಿ ವ್ಯಾಪಾರ ಹೇಳ್ತೇವೆ, ಅವರಿಗೆ ಮನವಿ ಮಾಡ್ಕೋತೇವೆ ನೋಡ್ರಿ. ಹಿಂಗಾದ ಇದಕ್ಕೆ ಮುಂಚೆ ಏನಾದ್ರು ಹೇಳಿದ್ರಾ ಅಂತ? ಹೇಳಿದ್ದೆವು ಆಗ ಮಾಡಿಸಿದ್ರು, ಅದು ಸರಿಯಾಗಿ ನಡೆದಿಲ್ಲ ಅಷ್ಟೇ. ಹೇಳಿದ್ದೆವು 2 ಸರ್ತಿ ಬಂದು ಮಾಡಿದ್ರು ಅಷ್ಟೇ, ಒಂದಿನ 2 ದಿನ ಆಗ್ತವೆ ಮುಂದೆ ಕ್ರಾಸ್ ಅಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.